ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಸೊ ಇವತ್ತು ಫುಲ್ ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಹತ್ರ ಹೀಗೆ ಒಂದು ವಾಟರ್ ಪ್ಲೇಸ್ ಇದೆ, ಅವ್ರಿಗೆ ತೋಟ ಎಲ್ಲ ಮಾಡ್ತಾ ಇದ್ದೆ ಅಂದ್ರೆ ರೀಲ್ಸ್ ಮಾಡೋಕ್ಕೆಲ್ಲ ಸಕ್ಕತ್ತಾಗಿರುತ್ತೆ. ನಮ್ಗೆ ಜ್ಯೂಸ್ ಮಾಡ್ಕೊಡ್ತಾ ಇದ್ದಾನೆ. ಮೋಹನ್ ಬ್ಲಾಗ್ಸ್. ಸೊ ಇವತ್ತು ಫುಲ್ ಡೇ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾವು ನಮ್ಮ ತಾತ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀವಿ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಏನಕ್ಕೆ ಅಂತ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನೀವೇನು ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಹತ್ರ ಹೀಗೆ ಒಂದು ವಾಟರ್ ಪ್ಲೇಸ್ ಇದೆ ಚೆನ್ನಾಗಿದೆ ಅಂದರೆ ಯಾರು ಆಟ ಆಡಕ್ಕೆ ಬರಲ್ಲ. ನಮ್ಮ ಅಜ್ಜಿ ಮನೆ ಇಲ್ಲಿಷ್ಟು ಇನ್ನು ಮೇಲೆ ಹೋಗ್ಬೇಕು, ಅಲ್ಲಿ ಹತ್ಕೊಂಡೋಗಿ ಹಿಂಗೋಗಿ ಹಿಂಗೋಗ್ಬೇಕು. ಸೊ ಇಲ್ಲಿ ಏನಕ್ಕೆ ಬಂದಿದ್ವಿ ಅಂದರೆ ಲೈಕ್ ನಾವು ಪ್ಲ್ಯಾಂಟೇಷನ್ ಮಾಡಿಸ್ತಾ ಇದ್ದಾರೆ ಗೈಸ್ ಅವರು. ಸೊ ಅದಕ್ಕೆ ಬಂದಿದ್ದೀವಿ, ತೋರಿಸ್ತೀನಿ ಒಳಗೆ ಹೋಗ್ಬಿಟ್ಟೀಗ. ಇಷ್ಟು ಗಿಡನ ನೆಡಬೇಕು. ಸೊ ಪ್ಲ್ಯಾಂಟೇಷನ್ ಎಲ್ಲ ಎದುರುಗಡೆ ತೋಟ ಥರ ಎಲ್ಲ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೆ ತೋಟ ಎಲ್ಲ ಮಾಡ್ತಾ ಇದ್ರೆ ಅಂದರೆ ಫ್ಲವರ್ಸ್, ವೆಜಿಟೇಬಲ್ಸ್, ಹಣ್ಣಿಂದು ಸ್ವಲ್ಪ ಎಲ್ಲ ಗಿಡ ಎಲ್ಲ ತಂದುಬಿಟ್ಟು ಎದುರುಗಡೆ ಖಾಲಿ ಇದೆ. ಸೊ ಅಲ್ಲಿ ಎಲ್ಲ ಪ್ಲ್ಯಾಂಟೇಷನ್ ಮಾಡಿಸ್ತಿದ್ದಾರೆ. ಸೊ ಮನೆ ಸ್ವಲ್ಪ ರಿನೊವೇಟ್ ಆಗಬೇಕು ಅಂದರೆ ಲೈಕ್ ಬೇರೆ ಥರ ಎಲ್ಲ. ಸೊ ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದ ತಕ್ಷಣ ಅದನ್ನು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ನಿಮ್ಮ ಮನೆಗೆ ಬಂದಾಗೆಲ್ಲ ವ್ಲಾಗ್ ಅಷ್ಟು ಮಾಡ್ತಾ ಇರಲಿಲ್ಲ, ಮೇಲೆಲ್ಲ ಹಟ್ ಥರ ಎಲ್ಲ ಇದೆ ಚೆನ್ನಾಗಿದೆ. ಸೊ ಅದು ವ್ಲಾಗ್ ಮಾಡ್ತೀನಿ. ಇಷ್ಟು ಮೇಲ್ಗಡೆ ರೂಮು ಅದೆಲ್ಲ ಕ್ಲೀನಾಗಿದೆ. ಸೊ ಅದಕ್ಕೆ ವ್ಲಾಗ್ ಮೇಲ್ಗಡೆ ಬಂದು ನೋಡೇ ಇರಲಿಲ್ಲ ನಾನು, ಆಮೇಲೆ ನೋಡ್ತಾ ಇದ್ದೀನಿ. ಸೊ ಫೋಟೋ ಎಲ್ಲ ಹಾಕಿದ್ದಾರೆ ಗೈಸ್, ಫೋಟೋ. ಸುಮ್ಮನೆ ಇದೊಂದು ರೂಮು, ಕೆಳಗಡೆ ಅಜ್ಜಿ ತಾತ ಮತ್ತು ಮಾವ ಇರ್ತಾರೆ. ಆಮೇಲೆ ಇಲ್ಲೊಂದು ಟಿ ವಿ ಇದೆ, ಸುಮ್ಮನೆ ಏನಾದರೂ ಫ್ಯಾಮಿಲಿ ಏನಾದರೂ ಬಂದಾಗ ಮಾತ್ರ ಮೇಲೆ ಬರ್ತೀವಿ, ಅದು ಬಿಟ್ಟರೆ ಏನಿಲ್ಲ. ಇನ್ನು ಮೇಲ್ಗಡೆ ನಾವು ಹೋಗಿದ್ದು ಯಾವಾಗ ನ್ಯೂ ಇಯರ್ ಪಾರ್ಟಿ, ಅದು ನನ್ನ ಫ್ರೆಂಡ್ಸ್ ಬಂದಾಗ ಹೋಗಿದ್ದಿದ್ದು ಅಷ್ಟೇ. ಸೊ ಅಷ್ಟೇ, ಇದೊಂದಿಷ್ಟು ಮೇಲ್ಗಡೆ ಫುಲ್ ದೊಡ್ಡ ರೂಮ್ ಇದೆ. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ, ಮುಂದೆ ಅಷ್ಟು ಜಾಗ ಖಾಲಿ ಇದೆ. ಚೆನ್ನಾಗಿರುತ್ತೆ ಸಂಜೆ ಹೊತ್ತೆಲ್ಲ ಬಂದರೆ. ಆ್ಯಂಡ್ ಆಚೆನೂ ಅಷ್ಟೇ, ತುಂಬ ನವಿಲುಗಳು ಎಲ್ಲ ಇದೆ. ರೀಲ್ಸ್ ಸಕ್ಕತ್ತಾಗಿರುತ್ತೆ ಜಾಗ. ಅದು ಹೊಸ ಮನೆ ಇವಾಗ ಆಗಿರೋದು, ಈ ಮನೆ ಎಲ್ಲ ಇತ್ತು, ಅದೆಲ್ಲ ಹೊಸ ಮನೆಗಳು ಗೈಸ್. ಹಿಂಗೋದ್ರೆ ಜಾಗ ಟಿ ವಿ ಇದೆ, ಫೋಟೋಸ್ ಇದೆ, ಹಿಂದೆ ಇಲ್ಲೊಂದು ಬಾಲ್ಕನಿ. ಸೊ ಇಲ್ಲಿ ಎಲ್ಲರೂ ಸೇರಿ ಪ್ಲಾಂಟೇಷನ್ ಮಾಡ್ತಿದ್ವಿ ಅಂದರೆ ನಾನೇನು ಮಾಡ್ತಿರಲಿಲ್ಲ, ಬಿಕಾಸ್ ನನಗೆ ಆ ಥರ ಎಲ್ಲ ಏನು ಇಷ್ಟ ಆಗಲ್ಲ ಮಾಡೋಕ್ಕೆ. ನಮ್ಗೆ ಜ್ಯೂಸ್ ಮಾಡ್ಕೊಡ್ತಾ ಇದ್ದಾನೆ, ಇಲ್ಲಿ ಜ್ಯೂಸ್ ಹಾಕೊಡು. ಥೂ ಕಾಫಿ ಲೋಟ ಕ್ಯಾಫೆ ತೆಗಿದೆ, ಇದು ಮಾಡ್ತಾ ಇದೆಯಾ? ನಂಗೊಂದು ಲೋಟಕ್ಕೆ ಹಾಕೊಡು. ನೋಡಿಲಿ ಆಯ್ತಾ ಭಗವದ್ಗೀತೆ ಕ್ಲಾಸ್ ನೋಡಿ ಗಾಯ್ಸ್, ಎಷ್ಟು ತೊಳ್ದಿ ನಮ್ಗೆಲ್ಲ ಜ್ಯೂಸ್ ಎಲ್ಲ ಮಾಡ್ಕೊಡ್ತಾ ಇದ್ದಾನೆ. ಇವಳೊಂದು ಕೆಲಸ ಮಾಡಲ್ಲ ಗಾಯ್ಸ್, ಅಲ್ಲಿ ಗಿಡ ಹಾಕ್ತೀವಿ ನೀರು ಹಾಕು ಅಂದ್ರೆ. ನೀನು ಔಟ್ಫಿಟ್ ತೋರಿಸ್ತೀನಿ ಹೋಗಿ ಹಿಂದಕ್ಕೆ. ಗಾಯ್ಸ್ ಸನತ್ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದೀವಿ, ಸನತ್ M6 ಅಂತ. ಸೊ ಎಲ್ಲ ಫಾಲೋ ಮಾಡಿ, ಅವನು ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾನೆ ಗೈಸ್, ಇನ್ಸ್ಟಾಲ್ ಮಾಡ್ತಾನೆ ಗೈಸ್, ಅವನು ಸ್ಕ್ರಾಲ್ ಮಾಡ್ತಾನೆ ರೀಲ್ಸ್ನ, ಯೂಟ್ಯೂಬೇ ನೋಡಲ್ಲ ಅವ್ನು ನಮಗೆ. ಸೊ ಅಷ್ಟೇ ಗೈಸ್, ಮೇಲೆ ಹೋಗೋಣ, ಬನ್ನಿ ಬನ್ನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಬಂದಿದ್ವಿ, ಮಧ್ಯಾಹ್ನ ಊಟಕ್ಕೆ ಅಜ್ಜಿ ಪುಳಿಯೋಗರೆ, ಮೊಸರನ್ನ ಮತ್ತು ಪಾಯಸ ಎಲ್ಲನೂ ಮಾಡ್ಕೊಂಡು ಬಂದಿದ್ರು. ಸೊ ಅಲ್ಲೇ ಬಾಕ್ಸ್ಗೆಲ್ಲ ಹಾಕೊಂಡು ಹೋಗಿ ಎಲ್ಲರೂ ಅಲ್ಲೇ ಊಟ ಮಾಡಿದ್ವಿ. ಬಂದು ನಾವೆಲ್ಲ ಕಾಫಿ ಕುಡಿತಾ ಇದ್ದೀವಿ, ಬಂದ್ಬಿಟ್ಟು ಬಂದು ಬಂದು ಗೈಸ್ ನೋಡಿ ಎಷ್ಟು ಇದು ಮಾಡ್ತಾರೆ, ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡ್ಬಿಟ್ಟು ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ. ನಮ್ಮ ಅಜ್ಜಿ ನಂಗೆ ಈಗ ಆಲೂಗಡ್ಡೆ ಬೋಂಡಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಅಜ್ಜಿ, ಆಲೂಗಡ್ಡೆ ಬೋಂಡಾ ಮಾಡ್ಕೊಡ್ತೀಯಲ್ವಾ ನಂಗೀಗ?
ಎಸ್ ಗೈಸ್, ಎಸ್ ಎಸ್ ಕನ್ಸಲಿ ಗೈಸ್, ಕನ್ಸಲಿ ಸನತ್ ಇದ್ದಾನೆ ನೋಡಿ, ಆಫ್ಟರ್ ಸೋ ಲಾಂಗ್ ಟೈಮ್ ಸನತ್ ಇದ್ದಾನೆ ಇಲ್ಲಿ. ಹಾಯ್ ಅನ್ನೋ ರಿಸೆಪ್ಷನ್. ಅಷ್ಟೇ ಗೈಸ್, ನೋಡೋಣ ಕಾಫಿ ಕುಡ್ಬಿಟ್ಟು ನೆಕ್ಸ್ಟ್ ಪ್ಲಾನ್ ಶೆಡ್ಯೂಲ್ ಎಲ್ಲ ಏನಿದೆ ಅಂತ. ಕಾಫಿ ಕುಡ್ಬಿಟ್ಟು ಸಿಗ್ತೀನಿ ಬಾಬಾಸ್. ಇವಾಗ ಎಲ್ಲ ರೆಡಿ ಆಗ್ಬಿಟ್ಟು ಫುಲ್ ಗೆಟಪ್ ಎಲ್ಲ ಚೇಂಜ್ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ. ಈಗೇನ್ ಬೇಡ, ಸೊ ಹೊರಗಡೆ ಹೋಗ್ತಿದ್ವಿ ಗೈಸ್. ನೋಡೋಣ ಲೆಟ್ಸ್ ಗೋ. ಇಲ್ಲಿ ಬಂದಿದ್ದು ಫಸ್ಟ್ ಪಟಾಕಗೆ, ಬಿಕಾಸ್ ಇಲ್ಲಿ ಚಾಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ. ಆಲ್ಮೋಸ್ಟ್ ಯಾವ್ದಾದಿದೆ ಎಲ್ಲಾ ಚಾಟ್ಸ್ನು ಟ್ರೈ ಮಾಡಿದ್ವಿ. ಸೊ ನಾನಿಲ್ಲಿ ಫಸ್ಟ್ ಟ್ರೈ ಮಾಡ್ತಾ ಇರೋದು ಪಾನಿಪುರಿ, ದಹಿಪುರಿ. ಪಾನಿಪುರಿದು ಫ್ಲೇವರ್ಸ್ ಪಾನಿಪುರಿ ಬೇರೆ ತರ ಇತ್ತು, ಮ್ಯಾಂಗೋ ಆ ತರ. ಅದಾದ್ಮೇಲೆ ಸ್ಯಾಂಡ್ವಿಚ್ ಟ್ರೈ ಮಾಡಿದ್ವಿ, ಅದಾದ್ಮೇಲೆ ಪಾವ್ ಬಜ್ಜಿ, ಅದ್ರ ಜೊತೆಗೆ ವಡಾ ಪಾವ್, ಇದಿಷ್ಟು ಟ್ರೈ ಮಾಡಿದ್ವಿ. ಲೈಕ್ ಎಲ್ಲಾನು ತುಂಬಾ ಚೆನ್ನಾಗೇ ಇತ್ತು. ಓವರ್ ಲೋಡೆಡ್ ಮಸಾಲಾಸ್ ಪಟಾಕದಲ್ಲಿ ಆ ತರ ಲೈಕ್ ಸ್ಪೈಸಿ ಆಗಿ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ತಿನ್ಕೊಂಡು ಹಂಗೆ ಮಾತಾಡ್ತಾ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಲಾಸ್ಟ್ಗೆ ಜಿಲೇಬಿ ಕೊಟ್ಟರು, ಬಟ್ ನನಗೆ ಫಸ್ಟ್ ಕೊಡಬೇಕಿತ್ತು ಬಿಕಾಸ್ ಸ್ವೀಟ್ ತಿನ್ಬಿಟ್ಟು ಆಮೇಲೆ ಖಾರ ತಿನ್ಬೇಕಿತ್ತಲ್ವಾ. ಸೊ ಅದಕ್ಕೆ ಸೊ ಜಿಲೇಬಿ ಅಂತೂ ತುಪ್ಪದಲ್ಲೇ ಫ್ರೈ ಮಾಡ್ದಂಗೆ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಬಂದು ಬಿ ಸ್ಟಾಪ್ಗೆ, ಬಿಕಾಸ್ ಕಾಫಿ ತೊಗೊಳ್ಳೋಣ ಎಲ್ಲರೂ ಅಂದ್ಬಿಟ್ಟು. ಅದ್ರ ಜೊತೆಗೆ ನನ್ನ ತಮ್ಮ ಇಲ್ಲಿ ಕಪ್ ಕೇಕ್ಸ್ನ ತೊಗೊಂಡ, ಅದು ತುಂಬಾ ಚೆನ್ನಾಗಿತ್ತು. ಸೊ ಕಾಫಿನೂ ಅಷ್ಟೇ ತುಂಬ ಚೆನ್ನಾಗೇ ಇತ್ತು. ನಾನು ಸೆಕೆಂಡ್ ಟೈಮ್ ಏನೋ ಟ್ರೈ ಮಾಡ್ತಾ ಇರೋದು ಇಲ್ಲಿ ಕಾಫಿ. ಸೊ ಕಾಫಿನೆಲ್ಲ ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಕಡೆ ಹೋದ್ವಿ. 11 or 10 o'clock ಊಟ ಮಾಡಕ್ಕೆ ಬಂದಿದ್ದೀವಿ ನಾವಿಲ್ಲಿ. ಬಾಮ್ಮ ಬೆಣ್ಣೆ ದೋಸೆ ಗೈಸ್, ಬನ್ನಿ ನೋಡೋಣ. ಏಕೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಟೈಮ್ ಎಷ್ಟು? ಸಾರಿ ಆಗ್ಲಿಲ್ಲ, 11 o'clock ಅನ್ಬಿಟ್ಟೆ. 10:30 ತಿನ್ಕೊಂಡು ಮನೆಗೆ ಹೋಗ್ತೀವಿ ಗೈಸ್. ನೋಡಿ ನಮ್ಮ ಅಜ್ಜಿ ಯಾವುದು ಹೋಟೆಲ್ ಇರ್ಲಿಲ್ಲ ಅನ್ಬಿಟ್ಟು ಬಂದಿದೀವಿ ಗೈಸ್ ಇಲ್ಲಿಗೆ ಅಷ್ಟೇ. ದೋಸೆ ತುಂಬ ಚೆನ್ನಾಗೇ ಇತ್ತು. ಆ್ಯಂಡ್ ಇವ್ರದ್ದು ವೆರೈಟಿ ಬೇರೆ ಥರ ಪಲ್ಯ, ವೈಟ್ ಕಲರ್ ಇರುತ್ತೆ. ಸೊ ನನಗೂ ಸ್ವಲ್ಪ ಹೊಟ್ಟೆ ತುಂಬಿತ್ತು, ಬಟ್ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತಿಂದೆ. ಚೆನ್ನಾಗೇ ಇತ್ತು. ಫಸ್ಟ್ ಟೈಮ್ ನಾವು ಈ ಹೋಟ್ಲಿಗೆ ಬಂದಿದ್ದು, ಬಿಕಾಸ್ ಆ ಟೈಮಲ್ಲಿ ಯಾವ ಹೋಟ್ಲು ತೆಗ್ದಿರಲಿಲ್ಲ ಅಂದ್ಬಿಟ್ಟು ಬಂದ್ವಿ. ಇದಿಷ್ಟೇ ಇವತ್ತಿನ ಬ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬಾಯ್ ಬಾಯ್, ಸೀ ಯು ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.